ಪರಿಹಾರ ಸರ್ಕಾರ ಸೊರಬ ಸಮರದಲ್ಲಿ ಸಹೋದರರ ಜಿದ್ದ ಜಿದ್ದಿನ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯಾರ ಪರ ಮತದಾರ ಸೊರಬ ಬಿಜೆಪಿಯಿಂದ ಮಧು ಬಂಗಾರಪ್ಪ ಸಹೋದರರ ಸವಾಲ್ ಹ್ಮ್ ಮಧು ಬಂಗಾರಪ್ಪನ ಕುಮಾರ್ ಬಂಗಾರಪ್ಪನ ಇವರಿಬ್ಬರ ನಡುವೆ ಅವ್ರ ತಂದೆಗೆ ಪೈಪೋಟಿ ಕೊಟ್ಟಂತ ಬಾಸುರ್ ಚಂದ್ರೇಗೌಡ್ರ ಹ್ಮ್ ಚಂದ್ರ ಗೌಡ ಅವತ್ತು ತೊಂಬತ್ನಾಕಲ್ಲಿ ಕೊಟ್ಟಿದ್ರು ಬಟ್ ಆಫ್ ಬಿರ್ಸು ಆ ಇದು ಇಲ್ಲ ಇವರಿಬ್ರು ಸಹೋದರನ ಆಲಪ್ಪ ಸೋಲ್ಸಿದ್ರು ಏನ್ ಇವ್ರೇ ಅಂತೇನಿಲ್ಲ ಏನಿಲ್ಲ ಬಟ್ ಇನ್ನೊಬ್ರು ಯಾರೋ ಸ್ಟ್ರಾಂಗ್ ಆಗಿ ಬಂದ್ರೆ ಸೋಲ್ಸ್ಬೋದಾಗಿತ್ತು ಬಟ್ ಇಲ್ಲಿ ಮಧು ಬಂಗಾರಪ್ಪ ವರ್ಷಸ್ ಕುಮಾರ್ ಬಂಗಾರಪ್ಪ ಪರವಾಗಿ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವ್ರೆಲ್ಲಾ ಬಂದು ಪ್ರಚಾರ ಮಾಡೋ ಇದಾರೆ ಕುಮಾರ್ ಬಂಗಾರಪ್ಪ ಸ್ಪೀಡು ಜನಪರವಾಗಿತ್ತು ಅಧಿಕಾರಿಗಳ ಅಗೇನೆಸ್ಟ್ ಇತ್ತು ಹೌದು ಅಧಿಕಾರಿಗಳಿಗೆ ಅವಾಜ್ ಆಗ್ತಿದ್ರು ಜನಗಳಿಗೋಸ್ಕರ ತಾನೇನೋ ಲೂಟಿ ಮಾಡಬೇಕು ಅಂತಲ್ಲ ಅಷ್ಟೇ ಆದ್ರೆ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬಳ್ಸ್ಕೊಂಡು ಗಿಲ್ಡ್ ಗಿಲ್ಡಪ್ ಎಲ್ಲ ತಗೊಂಡಿದ್ರು ಅಷ್ಟೇ ಅಲ್ಲೇ ಲೈವ್ ಮಾಡೋದು ವಿಡಿಯೋ ಮಾಡೋದು ಬೈಯೋದು ಇವೆಲ್ಲ ಮಾಡ್ತಿದ್ರು ಅದೇನಾಗುತ್ತೆ ಜನಗಳಿಗೆ ನಮ್ ಇರೋ ಸೂಪರ್ ಗುರು ನಮ್ ಎಮ್ ಎಲ್ ಎ ಅಂತ ಅವ್ರ ಅಧಿಕಾರಿ ವರ್ಗ ಇದೆಯಲ್ಲ ಅವ್ರಿಗೆ ಕಿರಿಕಿರಿ ಇದೇ ಗುರು ನಮ್ಮನ್ನ ಮೇಷ್ಟು ಎಷ್ಟು ಗರಿ ಸಂಗರಿ ಸರ್ ಇವರು ಇಷ್ಟೊಂದು ಇದು ಮಾಡ್ತಾರೆ ಅನ್ನೋದು ಒಂದು ಇದಿತ್ತು ಮಧು ಬಂಗಾರಪ್ಪ ಆರ್ ಕುಮಾರ್ ಬಂಗಾರಪ್ಪ

ಜನ ಒಪ್ಕೊಳ್ಳೋಕೆ ತಿರಸ್ಕಾರ ಮಾಡಕ್ಕೆ ಕಾರಣಗಳಿದೆ ಮೂರನೇ ವ್ಯಕ್ತಿ ಬಾಸವಚಂದ್ರೇಗೌಡರು ಏನು ಬಂಗಾರಪ್ಪನ ಫೈಟ್ ಕೊಟ್ಟಿದ್ರಲ್ಲ ಅವ್ರು ಸ್ವಲ್ಪ ಜೋರಾಗಿ ಬರಬೇಕಾಯ್ತು ಹೌದು ಟಿಕೆಟ್ ತಗೊಂಡಿದ್ದೆ ಕಡೆಗಳಿಗೆ ಇವ್ರ ಇಬ್ರು ಬೇಡ ಅನ್ನೋಕ್ಕೂ ಕಾರಣ ಇದೆ ಅಂತ ಹೇಳ್ಬೋದಿತ್ತು ಹೇಳ್ಬೋದಿತ್ತು ಸದಿಕ್ ಹಿಂಗಿದೆ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಜೆಪಿ ವೀಕ್ಷಕರೇ ಸೊರಬದ ವೋಟರ್ಸ್ ನೀವಾಗಿದ್ದರೆ ನಿಮ್ಮ ಎಮ್ ಎಲ್ ಎರಾಗಬೇಕು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ಗೆ ಹಾಕ್ಬೇಡಿ ಯಾರು ಎಲ್ ಎ ಸೇವೆ ಮಾಡ್ತಾರೆ ಯಾರು ಆಗಿ ಶೋಕಿ ಮಾಡಲ್ಲ ಯಾರು ಲೂಟಿ ಮಾಡಲ್ಲ ಅಂತ ಆಯ್ಕೆ ಮಾಡಿ ಯಾಕೆಂದ್ರೆ ಯೋಗ್ಯರ್ ವಿಧಾನಸೌಧದಲ್ಲಿ ಇರಬೇಕು ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ